ಓ ಬಾರಪ್ಪ ಸೂರ್ಯ, ಬಾರಪ್ಪ. ನಾನೇನಾದ್ರು ಬಾರ್ಗೆ ಹೋಗಿ ಬಂದಿದ್ರೆ ಹಂಗೆ ರಾಪ ರಾಪ ಅಂತ ಬೀಸಾಕ್ಬಿಡ್ತಾ ಇದ್ದೆ. ಯಾಕಪ್ಪ, ನಾನೇನ್ ಮಾಡ್ದೆ? ಏ ಪುರುಷರತ್ನಾಕರ, ನಿನಗೆ ಚೈನ್ ತಗೊಂಬಂದು ಅಡ ಇಟ್ಟಿದ್ ಯಾರು? ನೀನು. ತಿಂಗಳ ತಿಂಗಳ ಬಡ್ಡಿ ಕೊಟ್ಟು ಬಿಡಿಸ್ಕೊಂಡು ಹೋಗೋ ಬಡ್ಡಿ ಮಗ ಯಾರು? ನೀವೇ. ಮತ್ತೆ ಈ ವಿಷಯ ನಾನು ಹೆಂಡತಿ ಹತ್ರ ಯಾಕೆ ಹೇಳ್ದೆ? ಬರ್ಬಾದಾಗೋಯ್ತಲ್ಲ ಅಯ್ಯ ನನ್ನ ಲೈಫು. ಏನೋ ಗೊತ್ತಿರೋ ಹುಡುಗಿ ಅಂತ ಹೇಳ್ದೆ. ನೀನೇನಾದ್ರೂ ತಪ್ಪು ಮಾಡಿ ಸಿಕ್ಕಾಕು ಹೇಳ್ತಾ ಇದ್ದೀನಿ. ಒಂದಕ್ಕೆ ನೂರು ನೂರು ಸೇರಿಸ್ಕೊಂಡು ನೀನ್ ಹೆಂಡತಿ ನಾದ್ರ ಬಾಬಿ ನಾದ್ರ ಬೇಡಿ ಹತ್ರ ಹಾಕ್ಕೊಡ್ಲಿಲ್ಲ. ನನ್ನ ಹೆಸರು ಸೂರ್ಯನೇ ಅಲ್ಲ. ತಗೋ ದುಡ್ಡು, ಕಾರು ಅಡ ಇಟ್ಟು ತಂದಿದ್ದೀನಿ ದುಡ್ಡನ್ನ. ಯೋ, ಇನ್ನೊಂದು ಎರಡೆರಡು ತಿಂಗಳು ಕಾದಿದ್ದಿದ್ರೆ ಬಡ್ಡಿ ದುಡ್ಡಲ್ಲಿ ವಡಾಪಾವು ಪಾವಗೋಜಿಲ್ಲ ತಿನ್ಬೋದಾಗಿತ್ತಲ್ಲ ಅಯ್ಯ. ದುಡುಕ್ಬಿಟ್ಟೆ. ಕೊಡು ನನ್ನ ಚೈನು. ಸೆಟು, ಇದನ್ನ ಇಟ್ಕೊಂಡು. ಅಂಕಲ್ ಒಂದ್ ನಿಮಿಷ. ಈ ಚೈನು ನಿಮ್ ಹೆಣ್ತೀರಾ? ಹೌದು. ಇದನ್ನ ಇಲ್ಲಿ ರಿಪೇರಿ ಮಾಡ್ಸಕ್ ಬಂದಿದ್ದೀರಾ ಇಲ್ಲ ಗಿರ್ವಿ ಇಡಕ್ ಬಂದಿದ್ದೀರಾ? ಗಿರ್ವಿಗೆ. ಓಕೆ, ನೀವೇನಾದ್ರೂ ಇಲ್ಲಿ ಗಿರ್ವಿ ಇಟ್ರಿ ಅನ್ಕೊಳ್ಳಿ. ಈ ವಿಷಯ ತಗೊಳೋಗಿ ನಿಮ್ ಹೆಂಡತಿ ಇದ್ರೆ ಹಾಕೊಟ್ಬಿಡ್ತಾನೆ ಅಯ್ಯ. ಆಮೇಲೆ ಮನೇಲಿ ಏನಾಗತ್ತೆ ಗೊತ್ತಾ? ಕದನ, ಎಂಟನೇ ಮಹಾಯುದ್ಧ ಇದೆಲ್ಲ ಈ ವಯಸ್ಸಲ್ಲಿ ಬೇಕಾ ಅಂಕ ನಿಮಗೆ? ಅಯ್ಯೋ, ಹಂಗಾದ್ರೆ ಈ ಸಮಸ್ಯೆನೇ ಬೇಡ. ಟಾಟಾ. ಹೆಂಗೆ ಮಾಡು ಮಾಡು ಬಿಸ್ನೆಸ್ಸು. ಅದು ಹೆಂಗೆ ಮಾಡ್ತೀಯೋ ನಾನು ನೋಡ್ತಾ ಇರ್ತೀನಿ. ಒಳಯ್ಯ ಚೈನು. ಹೋಳಪ್ಪ ಚೈನು ಸಿಕ್ತು. ದೊಡ್ಡ ನಮಸ್ಕಾರ ಸೂರ್ಯ. ಎಂತ ಕಿಲಾಡಿದೆ ರೋಹಿಣಿ ನೀನು. ನಿನ್ ಮದ್ವೆ ಆಗೋ ಹುಡ್ಗನ್ ಬಕ್ರ ಮಾಡೋದಲ್ದೆ ಅವ್ರಪ್ಪ ಅವ್ರಮ್ಮ ಅಂತ ಇಡೀ ಫ್ಯಾಮಿಲಿನೇ ಬಕ್ರ ಮಾಡ್ತಿದ್ಯಾ? ಹ್ಞೂ ಮತ್ತ, ನನ್ನ ಯೋಗ್ಯತೆ ಏನು ಅಂತ ನಾನೇ ಹೇಳ್ಕೊಂಡು ನನ್ನ ಕಾಲ ಮೇಲೆ ಕಲ್ಲಾಕೊಳಕ್ಕಾಗತ್ತಾ? ಇರ್ಲಿ ಅಂತ ಇರೀಲಿ ಬಿಡ್ತಾ ಹೋದೆ. ಅವ್ರಮ್ಮ ಅದೇ ಆ ಶಾಂತಿ, ನಂಬಿದ್ರು ನಂಬಿದ್ರು ನಾನ್ ಬಿಟ್ ರೀಲ್ನ 12,000 ಅಡಿ ಪಿಕ್ಚರ್ ತರ ಸುತ್ತಿಟ್ಕೊಂಡ್ರು. ಇಷ್ಟೊಂದು ಸುಳ್ಳು ಹೇಳೋ ಅವಶ್ಯಕತೆ ಇತ್ತ ರೋಹಿಣಿ? ಮಾಯಸಂದ್ರದಲ್ಲಿರೋ ನಿಮ್ಮ ಅಮ್ಮನ್ನ ಮಲೇಷ್ಯಾದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟಿಯಲ್ಲೇ. ಹಾ ಮತ್ತೆ, ಮನೋಜುಂಗೆ ಅಂತ ಅವ್ರ ಅಮ್ಮ ದೊಡ್ಡ ದೊಡ್ಡ ಸಂಬಂಧನ ಹುಡುಕ್ತಿದ್ದಾರೆ. ನಾನು ಮಾಯಸಂದ್ರದವಳು ಥೆರಪಿಸ್ಟ್ ಅಂತ ಹೇಳಿದ್ರೆ ಅವ್ರು ನನ್ ಬಗ್ಗೆ ಎಷ್ಟು ಚಿಕ್ಕದಾಗಿ ಯೋಚನೆ ಮಾಡಲ್ಲ ಹೇಳು. ಮನೋಜ್ ಅವ್ರಿಗೆ ಹೇಳಿದಿದ್ರೆ ಆಗಿರೋದು, ಅವ್ರ ಅಮ್ಮನ ಹತ್ರ ಸುಳ್ಳು ಹೇಳಿದ್ದು ನನ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ ಕಣೆ. ಹಾಗಲ್ಲ ಕಣೆ, ಮನೋಜ್ ಅನ್ನೋ ಬೀಗಕ್ಕೆ ಅವ್ರ ಅಮ್ಮನೇ ಬೀಗಕ್ಕೆ. ಅವ್ರು ಹೇಳ್ದಾಗೆ ತಲೆ ಆಡ್ಸೋನ್ ಇವನು. ಈಗಾಗ್ಲೇ ಮನೋಜ್ ಅವನ್ ಲೈಫಲ್ಲಿ ಸೋತಿದ್ದಾನೆ, ಮತ್ತೆ ಹೊಸ ನಿರ್ಧಾರ ಮಾಡೋದಕ್ಕೆ ಅವನ್ ಹೆದರ್ಕೋತಾನೆ. ಸೊ ಎಲ್ಲಿ ಯಾರನ್ನ ಹೇಗ್ ಮಾತಾಡಿಸ್ಬೇಕೋ ಅವ್ರನ್ನ ಹಾಗೆ ಮಾತಾಡ್ಸಿದ್ದೀನಿ. ನಡ್ಸಮ್ಮ ನಿನ್ ರಾಮನ, ಅದೇನೇನಾಗತ್ತೋ ಮುಂದೆ. ಈ ಜಗವೇ ನಾಟಕ ರಂಗ ಕಣೆ. ಇಲ್ಲಿ ಎಲ್ಲರೂ ನಾಟಕ ಮಾಡಿಕೊಂಡು ಮುಖವಾಡ ಹಾಕೊಂಡೇ ಬದುಕೋದು. ಸಾಲದಕ್ಕೆ ನಾನೇನ್ ಕೆಟ್ಟೋಳಲ್ಲ, ಇಲ್ಲಿ ನನಗೇನು ಒಳ್ಳೇದು ಅನ್ನೋದನ್ನ ಮಾತ್ರ ಯೋಚನೆ ಮಾಡ್ತಿರೋಳು. ಅದಕ್ಕೆ ಲೆಟ್ಸ್ ಕಂಟಿನ್ಯೂ ದ ಗೇಮ್. ಆದ್ರೆ ಹುಷಾರು, ಏನೋ ಮಾಡಕ್ ಹೋಗಿ ಇನ್ನೇನೋ ಆಯ್ತು ಅನ್ನೋ ಹಾಗೆ ಆಗ್ಬಾರ್ದು ಅಲ್ವಾ? ನೀನೇನು ಯೋಚನೆ ಮಾಡ್ಬೇಡ, ನಾನು ಮನೋಜ್ ತುಂಬಾ ಚೆನ್ನಾಗಿರ್ತೀವಿ. ಈಗ ಆರಾಮಾಗ ಐಸ್ ಕ್ರೀಮ್ ತಿನ್ನು. ಆಸೆ ಆಸೆ ಆಸೆ.